ಸೊ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ. ರಾಜ್ಯ ಚುನಾವಣೆಯ ದಿನಾಂಕ ಮೇ 10ನೇ ತಾರೀಕಿಗೆ, ಮತದಾನ ಮೇ 13ನೇ ತಾರೀಕಿಗೆ. ಫಲಿತಾಂಶ ಚುನಾವಣೆಗೆ ಅಧಿಸೂಚನೆ ಏಪ್ರಿಲ್ 13ನೇ ತಾರೀಕು. ಒಂದೇ ಹಂತದಲ್ಲಿ ಮತದಾನ, ಎರಡು ಹಂತದಲ್ಲಿ ಮತದಾನ ಅಂತ ಹೇಳುತ್ತಿದ್ದು ಯಾವುದು ಆಗಿಲ್ಲ, ಒಂದೇ ಹಂತದಲ್ಲಿ ಮತದಾನ. ಮೇ 10ನೇ ತಾರೀಕಿಗೆ ಚುನಾವಣೆ, ಮೇ 13ನೇ ತಾರೀಕಿಗೆ ಫಲಿತಾಂಶ. ಮತದಾನ ಮೇ 10ನೇ ತಾರೀಕು, ಫಲಿತಾಂಶ ಮೇ 13ನೇ ತಾರೀಕು. ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ, ಅದರ ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕವನ್ನು ಕೂಡ ಪ್ರಕಟಣೆಯನ್ನು ಮಾಡಿದೆ. ರಾಜ್ಯ ರಾಜಕೀಯದ ಅಖಾಡದಲ್ಲಿ ಈಗ ದಿನಾಂಕ ಕೂಡ ನಿಗದಿಯಾಗಿದೆ. ಇಲ್ಲಿಂದ ಲೆಕ್ಕ ಸಿಗ್ತಾ ಇರುವಂಥದ್ದು ಸರಿಯಾಗಿ 40-42 ದಿನಗಳು ಮಾತ್ರ ಚುನಾವಣೆಗೆ ಇರೋದು, 40-41 ದಿನಗಳು ಮಾತ್ರ. ಸೊ ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಯಾವಾಗ ಮತದಾನ ಅಂದರೆ ಮೇ 10ನೇ ತಾರೀಕಿಗೆ ಮತದಾನ, ಫಲಿತಾಂಶ ಮೇ 13ನೇ ತಾರೀಕಿಗೆ. ಫೈನಲಿ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ. ಮತದಾನದ ದಿನಾಂಕ ಮೇ 10ನೇ ತಾರೀಕು, ಫಲಿತಾಂಶ ಮೇ 13ನೇ ತಾರೀಕು. ಮೇ 10 ಮತದಾನ, ಮೇ 13 ಫಲಿತಾಂಶ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹೇಳ್ತೀವಿ, ಮತದಾನ ಮಾಡುವಂತಹ ದಿನಾಂಕ ಮೇ 10ನೇ ತಾರೀಕು. ರಾಜ್ಯದ ಜನ ಗಮನವಿಟ್ಟು ನೋಡಬೇಕು, ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ, ಮೇ 10ಕ್ಕೆ ಚುನಾವಣೆ ಮತದಾನ ನಡೆಯುತ್ತೆ. ನೀವೆಲ್ಲರೂ ಕೂಡ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡುವಂಥ ದಿನಾಂಕ ಯಾವುದು ಅಂತಂದರೆ ಅದು ಮೇ 10. ಈಗಿರುವಂಥವರು ಯೋಗ್ಯರ ಅಯೋಗ್ಯರ ಅಂತ ನಿರ್ಧಾರ ಮಾಡುವಂಥ ಅವಕಾಶ ನಿಮಗೆ ಮೇ 10ನೇ ತಾರೀಕಿಗೆ ಅವಕಾಶ ಇದೆ. ಏಪ್ರಿಲ್ 21ಕ್ಕೆ ನಾಮಪತ್ರ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇರೋದು, ಏಪ್ರಿಲ್ 24 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ, 13ನೇ ತಾರೀಕಿಗೆ ಅಧಿಸೂಚನೆ, ಒಂದೇ ಹಂತದಲ್ಲಿ ಮತದಾನ. ಸೊ ಅಧಿಸೂಚನೆ ಏಪ್ರಿಲ್ 13ಕ್ಕೆ, ನಾಮಿನೇಷನ್ನ ಫೈಲ್ ಮಾಡೋಕ್ಕೂ ಕೂಡ 20ನೇ ತಾರೀಕು, ಅದಾದ ನಂತರ 10ನೇ ತಾರೀಕಿಗೆ ಎಲೆಕ್ಷನ್. ಮೇ 10ನೇ ತಾರೀಕಿಗೆ ಎಲೆಕ್ಷನ್ ನಡೆಯಲಿದೆ. ಕರ್ನಾಟಕ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ನಾಮಪತ್ರ ವಾಪಸ್ ಪಡೆಯೋಕೆ ಏಪ್ರಿಲ್ 24ನೇ ತಾರೀಕು. ಕರ್ನಾಟಕ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿರುವಂಥದ್ದು, ಮತದಾನ ಮೇ 10ನೇ ತಾರೀಕಿಗೆ ಇರೋದು, ಫಲಿತಾಂಶ ಮೇ 13ನೇ ತಾರೀಕಿಗೆ. ಕರ್ನಾಟಕ ಚುನಾವಣೆಗೆ ಮುಹೂರ್ತ ಅಧಿಸೂಚನೆ ಏಪ್ರಿಲ್ 13ಕ್ಕೆ, ಮತದಾನ ಮೇ 10ಕ್ಕೆ, ಫಲಿತಾಂಶ ಮೇ 13ಕ್ಕೆ. ಸೊ ನಾಮಪತ್ರ ವಾಪಸ್ ಪಡೆಯೋಕೆ ಏಪ್ರಿಲ್ 24 ಇರೋದು, ಮತದಾನ ಮೇ 10ನೇ ತಾರೀಕಿಗೆ, ಫಲಿತಾಂಶ ಮೇ 13ನೇ ತಾರೀಕಿಗೆ ಇದೆ. ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಯಾಗುತ್ತೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತದಾನ ಯಾವತ್ತು ಅಂದರೆ ಮೇ 10ನೇ ತಾರೀಕಿಗೆ, ಫಲಿತಾಂಶ ಮೇ 13ನೇ ತಾರೀಕಿಗೆ ಬರುತ್ತೆ. ಸೊ ಒಂದೇ ಹಂತದಲ್ಲಿ ಮತದಾನ, ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಅದು 224 ಕ್ಷೇತ್ರಗಳಿಗೂ ಕೂಡ ಮತದಾನ ಮಾಡಬೇಕಾಗಿರುವಂತಹ ದಿನಾಂಕ ಯಾವುದು ಅಂತಂದರೆ ಮೇ 10ನೇ ತಾರೀಕು. ಮೇ 10ನೇ ತಾರೀಕು ಅಂತಂದರೆ ಸರಿಸುಮಾರು 40-42 ದಿನಗಳು ಮಾತ್ರ ಲಭ್ಯ ಇರೋದೀಗ.